ಹಾಯ್ ಫ್ರೆಂಡ್ಸ್ ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆ ಎಲ್ಲರಿಗೆ ಆತ್ಮೀಯ ಸ್ವಾಗತ ಕೆ ಪಿ ಸಿಯಿಂದ ಎಲ್ಲರಿಗೂ ಈ ರೀತಿ ಮೆಸೇಜನ್ನು ಬಂದಿರಬೇಕು ಸ್ನೇಹಿತರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಬಂದಿರ್ತದೆ ಈ ಮೆಸೇಜಲ್ಲಿ ನಿಮ್ದು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಡೇಟ್ ಮಾಡಿರಿ ಅಂತ ಒಂದು ಮೆಸೇಜನ್ನು ಕಳಿಸಿದ್ದಾರೆ ಸ್ನೇಹಿತರೆ ಈ ಫೋಟೋ ಮತ್ತು ಸಿಗ್ನೇಚರನ್ನು ಯಾವ ರೀತಿ ಕೆ ಪಿ ಎಸ್ ಸಿ ಅಫೀಸಿಯಲ್ ವೆಬ್ಸೈಟ್ನಾಗ ಅಪ್ಡೇಟ್ ಮಾಡಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಾಗ ಹೇಳಿಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ ಇತ್ತೀಚಿನ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಕಡೆ ಇರ್ಬೇಕು ಸ್ನೇಹಿತರೆ ಆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್ ಒಂದು ಮೊಬೈಲ್ನಲ್ಲಿ ನೀಟಾಗಿ ಫೋಟೋ ತಕ್ಕೊಡ್ರಿ ಆ ಫೋಟೋವನ್ನು ಯಾವ ರೀತಿ ಕ್ರಾಪ್ ಮಾಡಬೇಕು ಯಾವ ರೀತಿ ರಿಸೈಜ್ ಮಾಡ್ಬೇಕಂತ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಆ ವಿಡಿಯೋದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇರ್ತದೆ ಆ ವಿಡಿಯೋ ಒಮ್ಮೆ ನೋಡ್ರಿ ನೋಡಿ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಆ ಕ್ರಾಪ್ ಮತ್ತೆ ರಿಸೈಜ್ ಮಾಡ್ಕೊಳ್ರಿ ಸ್ನೇಹಿತರೆ ರಿಸೈಜ್ ಮಾಡ್ಕೊಳ್ಬೇಕಾದ್ರೆ ಫೋಟೋದ ಸೈಜ್ ಐವತ್ತರಿಂದ ಎರಡು ನೂರು ಕೆ ಬಿ ಒಳಗಡೆ ಇರಬೇಕು ಸಿಗ್ನೇಚರ್ ದ ಸೈಜ್ ಐವತ್ತರಿಂದ ಎಪ್ಪತ್ತು ಕೆ ಬಿ ಒಳಗಡೆ ಇರ್ಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಒಂದು ಸೈಜ್ ಒಳಗೆ ನಿಮ್ದು ಫೋಟೋ ಮತ್ತೆ ಸಿಗ್ನೇಚರ್ ಅನ್ನ ರಿಸೈಜ್ ಮಾಡ್ಕೊಳ್ರಿ ಸ್ನೇಹಿತರೆ ರಿಸೈಜ್ ಮೇಲೆ ನಿಮ್ದು ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಡ್ರಿ ಈ ಸರ್ಚ್ ಎಂಜಿನ್ ನಲ್ಲಿ ಪಿ ಎಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ ಈ ರೀತಿ ಪೇಜ್ ಓಪನ್ ಆಗ್ತದ ಇಲ್ಲಿ ಫಸ್ಟ್ ಲಿಂಕ್ ಕಾಣ್ತಾ ಇದೆ ನೋಡ್ರಿ ಸ್ನೇಹಿತರೆ ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗ್ತದೆ ಫುಲ್ ಕೆಳಗಡೆ ಬಂದ್ರೆ ಬಂದ್ರೆ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಶನ್ಸ್ ಅಂತ ಕಾಣ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ತರ ಪೇಜ್ ಓಪನ್ ಆಗ್ತದೆ ಕ್ಲಿಕ್ ಇಯರ್ ಫಾರ್ ಒನ್ ಟೈಮ್ ರೆಜಿಸ್ಟ್ರೇಷನ್ ಅಂತ ಒಂದು ಲಿಂಕ್ ಕಾಣ್ತಾ ಇದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗ್ತದೆ ಈ ರೀತಿ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಐತ್ ನೋಡಿ ಸ್ನೇಹಿತರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಲಾಗಿನ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ತುಂಬಕ್ರಿ ಸ್ನೇಹಿತರೆ ಇಲ್ಲಿ ಯೂಸರ್ ನೇಮ್ ಒಳಗ ಎನ್ರೋಲ್ಮೆಂಟ್ ನಂಬರ್ ತುಂಬ್ರಿ ಆಮೇಲೆ ಈ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಾಗ ಪಾಸ್ವರ್ಡ್ ಏನು ಸೆಟ್ ಮಾಡಿರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ತುಂಬಿ ಈ ಕ್ಯಾಪ್ಚಾ ಕೋಡವನ್ನು ಇಲ್ಲಿ ತುಂಬಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ರಿ ಎಲ್ಲರಿಗೆ ಪ್ರಾಬ್ಲಮ್ ಬರೋದೇ ಇಲ್ಲೇ ಸ್ನೇಹಿತರೆ ಬಹಳಷ್ಟು ಜನಕ್ಕೆ ಎನ್ರೋಲ್ಮೆಂಟ್ ನಂಬರ್ ಗೊತ್ತಿರಂಗಿಲ್ಲ ಎನ್ರಾಲ್ಮೆಂಟ್ ನಂಬರ್ ಗೊತ್ತಿದ್ರೆ ಪಾಸ್ವರ್ಡ್ ಗೊತ್ತಿರಂಗಿಲ್ಲ ಎನ್ರೋಲ್ಮೆಂಟ್ ನಂಬರ್ ಗೊತ್ತಿರಲಿಲ್ಲ ಅಂತ ತಿಳ್ಕೊಡ್ರಿ ಪಿ ಎಸ್ ಸಿಂದ ಯಾವ ರೀತಿ ಈಗ ಒಂದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಡೇಟ್ ಮಾಡ್ಲಕ್ ಮೆಸೇಜ್ ಬಂದದಲ್ಲ ಸ್ನೇಹಿತರೆ ಅದೇ ರೀತಿ ರಿಜಿಸ್ಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ಎನ್ರೋಲ್ಮೆಂಟ್ ನಂಬರ್ ಕೊಡಿ ಮೆಸೇಜ್ ಬಂದಿರ್ತಾ ಸ್ನೇಹಿತರೆ ಒಮ್ಮೆ ಇನ್ಬಾಕ್ಸ್ ನಲ್ಲಿ ಎ ಪಿ ಎಸ್ ಸಿ ಅಂತ ಸರ್ಚ್ ಮಾಡಿ ನೋಡ್ರಿ ಸ್ನೇಹಿತರೆ ನೀವು ಏನಾದ್ರು ಎಸ್ ಎಂ ಎಸ್ ಡಿಲೀಟ್ ಮಾಡಿರ್ಲಿಲ್ಲ ಅಂತಂದ್ರೆ ಅದು ಇರ್ತದೆ ಇನ್ ಕೇಸ್ ಡಿಲೀಟ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ ನಿಮ್ದು ಮೊಬೈಲ್ ನಲ್ಲಿ ಜಿಮೇಲ್ ಓಪನ್ ಮಾಡ್ಕೊಡ್ರಿ ಈ ರೀತಿ ಏನು ಸಿಂಬಲ್ ಕಾಣ್ತದಿಲ್ಲ ಈ ರೀತಿ ಜಿಮೇಲ್ ಮೇಲ್ ಕಾಣ್ತಿರ್ತದೆ ನಿಮ್ ಮೊಬೈಲ್ ನಲ್ಲಿ ಅದನ್ನ ಓಪನ್ ಮಾಡ್ಕೊಡ್ರಿ ಓಪನ್ ಮಾಡಿದ ಮೇಲೆ ಒಂದು ಪ್ರೊಫೈಲ್ ಪಿಕ್ಚರ್ ಕಾಣ್ತಿರ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಐ ಡಿ ಕಾಣ್ತಿರ್ತಾ ಸ್ನೇಹಿತರೆ ನಿಮ್ ಮೊಬೈಲ್ ನಲ್ಲಿ ಕಾಣ್ತಾ ಇರ್ತಕ್ಕಂಥ ಮೇಲ್ ಐ ಡಿನೇ ನೀವು ಕೆ ಪಿ ಎಸ್ ಸಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಾಗ ತುಂಬಿರಿ ಅಂತ ಒಮ್ಮೆ ಕನ್ಫರ್ಮ್ ಮಾಡ್ಕೊಡ್ರಿ ಇನ್ ಕೇಸ್ ನಿಮ್ಗೆ ಕಾಣ್ತಾ ಇರ್ತಕ್ಕಂಥ ಜಿಮೇಲ್ ಐಡಿನೇ ಕೆ ಪಿ ಎಸ್ ಸಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಾಗ ಯೂಸ್ ಮಾಡಿದ್ದೀರಿ ಅಂತಂದ್ರೆ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಅದ ಈ ಸರ್ಚ್ ಒಳಗೆ ಕೆ ಪಿ ಎಸ್ ಸಿ ಅಂತ ಟೈಪ್ ಮಾಡಿ ಕೆ ಪಿ ಎಸ್ ಸಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ ಸರ್ಚ್ ಇಲ್ಲಿ ಕಾಣ್ತಿದೆ ನೋಡ್ರಿ ಸ್ನೇಹಿತರೆ ಸರ್ಚ್ ಕಾಣ್ತಾ ಸರ್ಚ್ ಕೊಡ್ರಿ ಇಲ್ಲಿ ಸರ್ಚ್ ಕೊಟ್ಟ ತಕ್ಷಣ ಇಲ್ಲಿ ಬರ್ತದೆ ಸ್ನೇಹಿತರೆ ಕೆ ಪಿ ಎಸ್ ಸಿ ರಿಲೇಟೆಡ್ ನೋ ರಿಪ್ಲೈ ಅಂತ ಏನು ಬರ್ತದಲ್ಲ ನೋ ರಿಪ್ಲೈ ಮೇಲೆ ಫಸ್ಟ್ ಮೇಲೆ ಕ್ಲಿಕ್ ಮಾಡಿರಿ ನೋ ರಿಪ್ಲೈ ಅಂತ ಅನ್ನೋದು ಎಲ್ಲವನ್ನ ಓಪನ್ ಮಾಡ್ಕೊಂಡು ನೋಡ್ರಿ ಸ್ನೇಹಿತರೆ ಈ ನೋ ರಿಪ್ಲೈ ಕೆ ಪಿ ಎಸ್ ಸಿ ನೋ ರಿಪ್ಲೈ ಅನ್ನೋಲೆ ಒಂದು ಎನ್ರೋಲ್ಮೆಂಟ್ ನಂಬರ್ ಕಳಿಸಿರ್ತದೆ ಈ ರೀತಿ ಇರ್ತದೆ ಎನ್ರೋಲ್ಮೆಂಟ್ ನಂಬರ್ ಓಕೆ ರೀ ಈ ಎನ್ರೋಲ್ಮೆಂಟ್ ನಂಬರ್ ಏನು ಕೆ ಪಿ ಎಸ್ ಸಿ ಲಾಗಿನ್ ಪೇಜ್ ಹೇಳೀನಲ್ಲ ಸ್ನೇಹಿತರೆ ಆ ಲಾಗಿನ್ ಪೇಜ್ನಾಗ ಹಾಕಿರಿ ಈ ಲಾಗಿನ್ ಪೇಜ್ನಾಗ ಹಾಕಿ ನಿಮ್ಮದು ಪಾಸ್ವರ್ಡ್ ತುಂಬಿ ಈ ಕ್ಯಾಪ್ಚ ಕೋಡವನ್ನು ಇಲ್ಲಿ ತುಂಬಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿರಿ ಎನ್ರೋಲ್ಮೆಂಟ್ ನಂಬರ್ ಗೊತ್ತಿದೆ ನಿಮಗೆ ಆದರೆ ಪಾಸ್ವರ್ಡ್ ಗೊತ್ತಿರಲಿಲ್ಲ ಅಂತಂದ್ರೆ ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ನೋಡಿ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿರಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎನ್ರೋಲ್ಮೆಂಟ್ ನಂಬರ್ ಗೊತ್ತಿತ್ತು ಅಂದ್ರೆ ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿರಿ ಇನ್ ಕೇಸ್ ನಿಮಗೆ ಎನ್ರೋಲ್ಮೆಂಟ್ ನಂಬರ್ ಗೊತ್ತಿರಲಿಲ್ಲ ಅಂದರೆ ರಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವುದದ ಆ ರಜಿಸ್ಟರ್ಡ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಇನ್ ಕೇಸ್ ನಿಮಗೆ ರಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವುದಾದಂತನೂ ಗೊತ್ತಿರಲಿಲ್ಲ ಅಂದರೆ ಇಲ್ಲಿ ಇಮೇಲ್ ಐ ಡಿ ಅಂತ ಅದ ಯಾವ ಕೆ ಪಿ ಎಸ್ಸಿದು ಒನ್ ಟೈಮ್ ರಜಿಸ್ಟ್ರೇಷನ್ ಮಾಡೋ ಟೈಮ್ನಾಗ ಇಮೇಲ್ ಐ ಡಿ ಯಾವ್ದು ಹಾಕಿದೆ ಅಂತ ನಿಮ್ಗೆ ಗೊತ್ತಿತ್ತು ಅಂದರೆ ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಉದಾಹರಣೆಗೆ ನಾನು ಮೊಬೈಲ್ ನಂಬರ್ ಯಾವುದು ನಾನು ಹಾಕೀನಿ ಕೆ ಪಿ ಎಸ್ ಸಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಾಗ ಅಂತ ನನಗೆ ಗೊತ್ತದ ಹಾಗಾಗಿ ನಾನು ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿ ಅಂತ ಕೊಡ್ರಿ ಇಲ್ಲಿ ನಿಮ್ದು ಮೊಬೈಲ್ ನಂಬರ್ ತುಂಬ್ರಿ ಮೊಬೈಲ್ ನಂಬರ್ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ ಸ್ನೇಹಿತರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಮೊಬೈಲ್ಗೆ ಒಂದು ಓ ಟಿ ಪಿ ಹೋಗ್ತದೆ ಆ ಓ ಟಿ ಪಿಯನ್ನು ಇಲ್ಲಿ ತುಂಬ್ರಿ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಾಸ್ವರ್ಡ್ ರೀಸೆಟ್ ಹೇಳ್ತಾನೆ ಸ್ನೇಹಿತರೆ ಹೊಸದೊಂದು ಪಾಸ್ವರ್ಡ್ ಅನ್ನು ನೀವು ರೀಸೆಟ್ ಮಾಡಬಹುದು ಸ್ನೇಹಿತರೆ ಸಬ್ ಇಲ್ಲಿ ಪಾಸ್ವರ್ಡ್ ರೀಸೆಟ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ ನಿಮ್ದು ಹೊಸದ ಪಾಸ್ವರ್ಡ್ ರೀಸೆಟ್ ಆಗ್ತದ ಸ್ನೇಹಿತರೆ ಇದಿಷ್ಟು ಪಾಸ್ವರ್ಡ್ ಯಾವ ರೀತಿ ರಿಸೆಟ್ ಮಾಡ್ಕೊಳ್ಬೇಕಂತ ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ ಯಾರಿಗೆ ಎನ್ರೋಲ್ಮೆಂಟ್ ನಂಬರು ಆಮೇಲೆ ಪಾಸ್ವರ್ಡ್ ಗೊತ್ತದ ಅವ್ರು ಎರಡು ಏನಪ್ಪ ಅಂದ್ರೆ ಈ ಬಾಕ್ಸ್ಗಳಲ್ಲಿ ತುಂಬಿ ಈ ಕ್ಯಾಪ್ಚಾ ಕೂಡ ಇಲ್ಲಿ ತುಂಬಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ರಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ಒಂದು ಬಾಕ್ಸ್ ಆದ್ ನೋಡಿ ಸ್ನೇಹಿತರೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಗೋ ಅಂತ ಆಪ್ಷನ್ ಅದ್ ನೋಡಿ ಸ್ನೇಹಿತರೆ ಗೋ ಮೇಲೆ ಕ್ಲಿಕ್ ಮಾಡ್ರಿ ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಲಾಗಿನ್ ಪೇಜ್ ಓಪನ್ ಆಯ್ತು ಸ್ನೇಹಿತರೆ ಲಾಗಿನ್ ಪೇಜ್ ಅಲ್ಲಿ ಅಪ್ಲಿಕ್ಯಾಂಟ್ ಡಿಟೇಲ್ಸ್ ರಜಿಸ್ಟ್ರೇಷನ್ ಅಂತ ಒಂದು ಟ್ಯಾಬ್ ಅದ ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ರಿ ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಡಿಟೇಲ್ಸ್ ಇಲ್ಲಿ ಓಪನ್ ಆಗ್ತದೆ ಸ್ನೇಹಿತರೆ ಫುಲ್ ಕೆಳಗಡೆ ಬನ್ನಿ ಕೆಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಕಾಣ್ತಿರ್ತದೆ ಈ ಫೋಟೋ ಮತ್ತು ಸಿಗ್ನೇಚರ್ನೇ ಅಪ್ಡೇಟ್ ಮಾಡ್ಬೇಕು ಸ್ನೇಹಿತರೆ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ನೋಡೋದಾದ್ರೂ ಈ ಫೋಟೋ ಮೇಲೆನೆ ಇಲ್ಲಿ ಚೂಸ್ ಫೈಲ್ ಅಂತ ಕಾಣುತ್ತೆ ನೋಡಿ ಸ್ನೇಹಿತರೆ ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೀಡಿಯಾ ಪಿಕ್ಕರ್ ಅಂತ ಕಾಣ್ತದ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಮೂರು ಗೆರೆಗಳು ಕಾಣ್ತಿರ್ತಾವ ಮೂರು ಗೆರೆದ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಗ್ಯಾಲರಿ ಕಾಣ್ತಿರ್ತದ ಈ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನಾದ್ರೂ ಕ್ಯೂ ರೆಡ್ಯೂಸ್ ಲೈಟ್ ಆಪ್ ಮೂಲಕ ಫೋಟೋ ರಿಸೈಸ್ ಮಾಡಿದಿರಿ ಅಂತಂದ್ರೆ ಕಾಂಪ್ರೆಸ್ ಇಲ್ಲ ಅಂದ್ರೆ ಕ್ಯೂ ರೆಡ್ಯೂಸ್ ಲೈಟ್ ಎರಡರೊಳಗೆ ಯಾವ್ದಾದ್ರು ಒಂದು ಫೋಲ್ಡರ್ ಏನಪ್ಪಾ ಅಂದ್ರೆ ಕ್ರಿಯೇಟ್ ಆಗಿರ್ತದೆ ಎರಡರೊಳಗೆ ಯಾವ್ದಾದ್ರು ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರ್ತದೆ ಆ ರೀಸೈಜ್ ಮಾಡಿರ್ತಕ್ಕಂಥ ಫೋಟೋ ಮತ್ತು ಸಿಗ್ನೇಚರ್ ಆ ಫೋಲ್ಡರ್ ಒಳಗೆ ಸೇವ್ ಆಗಿರ್ತದೆ ಈ ಎರಡು ಫೋಲ್ಡರ್ ಅನ್ನ ನೀವು ಹುಡುಕ್ರಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಸ್ನೇಹಿತರೆ ಕ್ಯೂ ರೆಡ್ಯೂಸ್ ಲೈಟ್ ಅಂತ ಫೋಲ್ಡರ್ ಕಾಣಕ್ ಅಂದ್ರೆ ಈ ಕ್ಯೂ ರೆಡ್ಯೂಸ್ ಲೈಟ್ ಒಳಗ ನಂದು ರೀಸೈಜ್ ಮಾಡಿರ್ತಕ್ಕಂಥ ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಅದಾವ್ ಸ್ನೇಹಿತರೆ ಇಲ್ಲಿ ಫೋಟೋ ಕಾಣ್ತಿರ್ತದೆ ಜಸ್ಟ್ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಈ ಕೆ ಪಿ ಎಸ್ ಸಿ ಅಫೀಸಿಯಲ್ ವೆಬ್ಸೈಟ್ ದಾಗ ಇಂಪೋರ್ಟ್ ಆಯ್ತು ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿ ಈ ಫೋಟೋ ಯಾವ ರೀತಿ ಇಂಪೋರ್ಟ್ ಮಾಡ್ಕೊಂಡ್ರೆ ಸೇಮ್ ಸಿಗ್ನೇಚರ್ ಕೂಡ ಅದೇ ರೀತಿ ಇಲ್ಲಿ ಕಾಣ್ತದೆ ನೋಡಿ ಸ್ನೇಹಿತರೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿ ಒಳಗೆ ಹೋಗಿ ಸಿಗ್ನೇಚರ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಸೆಲೆಕ್ಟ್ ಮಾಡಿದ ಮೇಲೆ ಫುಲ್ ಕೆಳಗಡೆ ಬನ್ನಿ ಕೆಳಗಡೆ ಬಂದ್ರೆ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಅದ ಈ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪರ್ಸ್ನಲ್ ಡಿಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬರ್ತದೆ ವೈಯಕ್ತಿಕ ವಿವರಗಳ ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತ ಬರ್ತದೆ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಒಂದು ಆಪ್ಷನ್ ಕಾಣ್ತದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇಲ್ಲಿ ತೋರಿಸ್ತದೆ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಚೇಂಜಸನ್ನು ಮಾಡ್ಬೋದು ಸ್ನೇಹಿತರೆ ನೀವು ಯಾಕಂದರೆ ಪ್ರೊಫೈಲ್ ಈಗ ಚೇಂಜ್ ಮಾಡಬಹುದು ಓಕೆ ರೀ ಪ್ರೊಫೈಲನ್ನು ನೀವು ಏನಾದರೂ ಇಲ್ಲಿ ನೋಡಿರಿ ಚೇಂಜಸ್ ಅಂದ್ರೆ ಚೇಂಜಸ್ ಮಾಡಿರಿ ಸ್ನೇಹಿತರೆ ಚೇಂಜಸ್ ಮಾಡಲಿಲ್ಲ ಚೇಂಜಸ್ ಮಾಡೋದೇನು ಇಲ್ಲ ಅಂತಂದರೆ ಜಸ್ಟ್ ನೆಕ್ಸ್ಟ್ ಅಂತ ಆಪ್ಷನ್ ಆಯ್ತು ನೋಡಿ ಸ್ನೇಹಿತರೆ ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಸರ್ವೇಷನ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗ್ತದೆ ಸ್ನೇಹಿತರೆ ಈ ರಿಸರ್ವೇಷನ್ ಟ್ಯಾಬಲ್ಲಿ ಏನಾದರೂ ಅಪ್ಡೇಟ್ ಮಾಡಬೇಕೇನೋ ಒಮ್ಮೆ ನೋಡ್ಕೊಳ್ಳ್ರಿ ಸ್ನೇಹಿತರೆ ಏನೂ ಅಪ್ಡೇಟ್ ಮಾಡೋದು ಇರಲಿಲ್ಲ ಅಂತಂತಂದರೆ ಮತ್ತೊಮ್ಮೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ ಇನ್ ಕೇಸ್ ಏನಾದರೂ ಅಪ್ಡೇಟ್ ಮಾಡೋದಿತ್ತಂದ್ರೆ ಅಪ್ಡೇಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿರಿ ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ ಇದಾದ ಮೇಲೆ ಎಕ್ಸ್ಪೀರಿಯನ್ಸ್ ಡಿಟೇಲ್ಸ್ ಬರ್ತ ಸ್ನೇಹಿತರೆ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಕೂಡ ಸೇಮ್ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತಂದ್ರೆ ಚೇಂಜಸ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿರಿ ಚೇಂಜಸ್ ಏನೂ ಮಾಡೋದು ಇರಲಿಲ್ಲ ಅಂತಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ ಸೇವ್ ಮಾಡಿದ ಮೇಲೆ ನಿಮ್ಮದು ಡೇಟಾ ಸೇವ್ ಆಗ್ತದೆ ಸೇವ್ ಆದ ತಕ್ಷಣ ನೆಕ್ಸ್ಟ್ ಮಾಡೋದು ಮಾತ್ರ ಮರಿಬಾರ್ದು ನೆಕ್ಸ್ಟ್ ಮಾಡಿದ ಮೇಲೆ ಅದರ್ ಡಿಟೇಲ್ಸ್ ಬರ್ತ ಸ್ನೇಹಿತರೆ ಅದರ್ ಡೇ ಅದರ್ ಡಿಟೇಲ್ಸಲ್ಲಿ ನೋಡಿರಿ ಏನಾದರೂ ಚೇಂಜಸ್ ಮಾಡಿದ್ರೆ ಮಾಡಿಕೊಡ್ರಿ ಮಾಡಿಕೊಂಡು ಸೇವ್ ಮಾಡಿ ಸೇವ್ ಆದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ ಇನ್ ಕೇಸ್ ಏನೂ ಚೇಂಜಸ್ ಮಾಡೋದು ಇರಲಿಲ್ಲ ಅಂತಂದ್ರೆ ಡೈರೆಕ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಅದು ನೋಡಿ ಸ್ನೇಹಿತರೆ ಈ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ಅಪ್ಲಿಕೇಶನ್ ಫೈನಲ್ಲಿ ಏನಪ್ಪ ಅಂದ್ರೆ ಸೇವ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಮೆಸೇಜ್ ಅಪಿಯರ್ ಆಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿರಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ ಸ್ನೇಹಿತರೆ ಒಮ್ಮೆ ಈ ಪ್ರಿವ್ಯೂ ಪ್ರಿಂಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಪ್ರಿವ್ಯೂ ಪ್ರಿಂಟ್ ಡಾಕ್ಯುಮೆಂಟ್ ಒಳಗೆ ಇಲ್ಲಿ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಚೇಂಜಸ್ ಆಗಿರಬೇಕು ಚೇಂಜಸ್ ಆಗಿತ್ತು ಅಂತಂದ್ರೆ ನೀವು ಸಕ್ಸಸ್ಫುಲ್ಯಾಗಿ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಡೇಟ್ ಮಾಡಿರಿ ಅಂತ ಅರ್ಥ ಇನ್ ಕೇಸ್ ಇಲ್ಲಿ ಚೇಂಜಸ್ ಆಗಲಿಲ್ಲ ಅಂತಂದ್ರೆ ಮತ್ತೊಮ್ಮೆ ಸೇಮ್ ಸ್ನೇಹಿತರೆ ಈ ಅಪ್ಲಿಕ್ಯಾಂಟ್ ಡಿಟೇಲ್ಸ್ ರಿಜಿಸ್ಟ್ರೇಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೇನಪ್ಪ ಅಂದರೆ ನಿಮ್ದು ಫೋಟೋ ಮತ್ತು ಸಿಗ್ನೇಚರನ್ನು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರನ್ನು ಚೇಂಜ್ ಮಾಡ್ಕೊಳ್ಬೋದು ಸ್ನೇಹಿತರೆ ಐ ಥಿಂಕ್ ನೀವು ಚೇಂಜ್ ಮಾಡಿದ ಮೇಲೆ ಇಲ್ಲಿ ಸೇವ್ ಮಾಡೋದು ಮರ್ತಿರ್ತೀರಿ ಈ ಸೇವ್ ಮಾಡೋದು ಮಾತ್ರ ಮರಿಬಾರ್ದು ಈ ಪ್ರೊಫೈಲ್ ಒಳಗೆ ಏನೇ ಚೇಂಜಸ್ ಮಾಡಲಿ ಸೇವ್ ಮಾಡಿ ನೆಕ್ಸ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನೆಕ್ಸ್ಟ್ ಮಾಡಿ ಮಾಡಿ ಫೈನಲ್ ಸಬ್ಮಿಟ್ ಕೊಡಬೇಕು ಫೈನಲ್ ಸಬ್ಮಿಟ್ ಕೊಟ್ರಿ ಅಂತಂದ್ರೆ ನಿಮ್ದು ಡೀಟೇಲ್ಸ್ ಏನಂತಂದ್ರೆ ಫೋಟೋ ಮತ್ತು ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಡೇಟ್ ಸಕ್ಸಸ್ಫುಲಿಯಾಗಿ ಆಗ್ತದೆ ಸ್ನೇಹಿತರೆ ಇದಿಷ್ಟು ಕೆ ಪಿ ಎಸ್ ಸಿ ಅಫೀಸಿಯಲ್ ವೆಬ್ಸೈಟ್ನಾಗ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು